ನಮಸ್ಕಾರ ಸ್ನೇಹಿತರೆ, ಸದ್ಯ ಸಲಗ ಸಿನಿಮಾದ ಸಾವಿತ್ರಿ ಪಾತ್ರವನ್ನು ಮಾಡಿದ ಇವರ ಕುಟುಂಬ ಹೇಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, 2008 ಸೂರ್ಯ ನಿರ್ದೇಶನದ ಮಾಡಿದ ಟಗರು ಸಿನಿಮಾ ಕನ್ನಡ ಚಿತ್ರರಂಗದ ಸೂಪರ್ ಯಶಸ್ವಿ ಸಿನಿಮಾಗಳಲ್ಲಿ ಒಂದಾಗಿತ್ತು. 2018 ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಸೋಲಿನಿಂದ ಕಂಗೆಟ್ಟಿದ ಧನಂಜಯ ಅವರಿಗೆ ಈ ಸಿನಿಮಾ ದೊಡ್ಡ ಯಶಸ್ಸು ಕೂಡ ಕೊಟ್ಟಿತ್ತು. ಇನ್ನು ಶಿವಣ್ಣ ಅವರಿಗೆ ಮತ್ತೊಂದು ಬ್ಲಾಕ್ ಬಸ್ಟರ್ ಕೂಡ ಆಯಿತು. ಈ ಸಿನಿಮಾ ಮೂಲಕ ಚಂದ್ರನಿಗೆ ಸಿಕ್ಕ ಮತ್ತೊಂದು ಅದ್ಭುತ ಪ್ರತಿಭೆ ಅಂದರೆ ಅದು ಸುದಿ. ಹೌದು, ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರದಲ್ಲಿ ಸುದಿ ಅವರು ನಟಿಸಿದರು. ಈ ಪಾತ್ರ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಪಡೆದುಕೊಂಡಿತ್ತು ಅಂದರೆ ಅವರ ನಿಜವಾದ ಹೆಸರು ಮರೆತು ಜನರು ಇವರನ್ನು ಕಾಕ್ರೋಚ್ ಅಂತಲೇ ಕರೆಯಲು ಶುರು ಮಾಡಿದ್ದರು. ಟಗರು ಸಿನಿಮಾ ಯಶಸ್ಸನ್ನು ಕಂಡ ನಂತರ ಚಂದ್ರನಿಗೆ ಸಿಕ್ಕೊಬ್ಬ ಮತ್ತೊಬ್ಬ ಟ್ಯಾಲೆಂಟೆಡ್ ವಿಲನ್ ಅಂತ ಹೇಳ್ಬೋದು ಸುದಿ ಅವ್ರನ್ನ. ಈಗಿನ ಖ್ಯಾತ ವಿಲನ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಶ್ರೀ ಸುದಿ ಅವರು ನೋಡಿದ ನಂತರ ಕಾಕ್ರೋಚ್ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ದರು. ನಂತರ ಟಗರು ಪುನೀತ್ ರಾಜ್ಕುಮಾರ್ ಅವರೊಡನೆ, ಯುವರತ್ನ ದರ್ಶನ್ ಅವರೊಡನೆ ರಾಬೋಟ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಸುದಿ ಅವರು. ಪ್ರಸ್ತುತ ಸುದಿ ಅವರಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಆಫರ್ಗಳು ಬಂದಿದ್ದು ಸ್ಟಾರ್ ನಟರ್ಸ್ 10 ಸಿನಿಮಾಗಳು ಒಪ್ಪಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ವಿಲನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಸದ್ಯ ಸುದಿ ಅವರಿಗೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ವಿಲನ್ ಪದಗಳಲ್ಲಿ ಅವಕಾಶ ಸಿಕ್ಕದಿದ್ದು ಈಗಾಗಲೇ 10 ಸಿನಿಮಾನು ಕೂಡ ಒಪ್ಪಿಕೊಂಡಿದ್ದಾರೆ. ಇಲ್ಲಿವರೆಗೆ ಸುದಿ ಅವರು ಶಿವಣ್ಣ, ಪ್ರೀತ್ ರಾಜ್ಕುಮಾರ್, ಡಿ ಬಾಸ್, ದರ್ಶನ್, ದುನಿಯಾ ವಿಜಿತ್ ಸೇರಿದಂತೆ ಹಲವಾರು ತಾರೆಯ ಸಿನಿಮಾಗಳಲ್ಲಿ ಕೂಡ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ. ಸದ್ಯ ಅತ್ಯದ್ಭುತ ಮತ್ತು ಮುಗ್ಧ ನಟನೆಯಿಂದ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಸುದಿ ಅವರು. ಸುದಿ ಅವರಿಗೆ ಇನ್ನಷ್ಟು ಒಳ್ಳೆಯ ಪಾತ್ರ ಸಿಗಲಿ ಅಂತ ನಾವೆಲ್ಲ ಅಂದ್ಕೊಳ್ಳೋಣ. ಹಾಗೆ ಸಲಗ ಪಾತ್ರದಲ್ಲಿ, ಸಲಗ ಚಿತ್ರದಲ್ಲಿ ಕೂಡ ಇದರ ಪಾತ್ರವನ್ನು, ಸಾವಿತ್ರಿ ಪಾತ್ರವನ್ನು ಮಾಡಿ ತುಂಬಾ ಹೆಸರುವಾಸಿಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.